ಸಿಎಂ ಕಂಟೆಂಟ್ ವಿಚಾರ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲ ಮಾಡ್ತಾ ಇರ್ತಾರೆ ರಾಜ್ಯದ ಜನತೆಗೂ ಕೂಡ, ಹಾಗೇನೆ ಸಾಕಷ್ಟು ಜನ ಶಾಸಕರಿಗೂ ಕೂಡ. ಮೇಲೆ ಮೇಲೆ ಮ್ಯಾರಥಾನ್ ಮೀಟಿಂಗ್ಗಳು ಇಲ್ಲ, ಮೀಟಿಂಗ್ ನಡೀತಾ ಇದೆ. ಒಂದು ಸರ್ಕಾರ ಮಾಡ್ಬೇಕಂದ್ರೆ ಎಲ್ಲ ಎಲ್ಲರಿಗೂ ಒಂದು ಸಮಾಲೋಚನೆ ಮಾಡ್ಬೇಕಾಗ್ತದೆ, ಎಲ್ಲರ ಜೊತೆ ಚರ್ಚೆ ಮಾಡ್ಬೇಕಾಗ್ತದೆ. ಎಲ್ಲ ಸೀನಿಯರ್ ಲೀಡರ್ಸ್ಗೆ ಮತ್ತೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಏನು ತೊಂದರೆ ಅಂತೂ ಅಬ್ಸಲ್ಯೂಟ್ಲಿ ಏನಿಲ್ಲ. ಇದು ಫೈನಲ್ ಫೈನಲ್ ಸ್ಟೇಜಸ್, ಫೈನಲ್ ಟಚಸ್ ಇದೆ. ತಡ ಅಂತ ರೀಸನ್ ಏನಂತಲ್ಲ, ಇವಾಗ ಲಾಸ್ಟ್ ಇದು ಒಂದು ಸರ್ಕಾರ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಹಿಂದೆ ತಾವು ಕೂಡ ನೋಡ್ರಿ, ಬಿಜೆಪಿ ಅವರು ಮಾಡಿದಾಗ್ನು ಕೂಡ ಸುಮಾರು ಒಂದೊಂದು ವಾರ ಅವರು ಟೈಮ್ ತಗೊಂಡಿದ್ರು. ಇವತ್ತು ನಾವು ಮಾಡಿದಾಗ್ನು ಕೂಡ ಸುಮಾರು 3 ದಿವಸ ಆಗಿದೆ. ಇವತ್ತು ರಾತ್ರಿ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ತನಕ ಎಲ್ಲ ಇತ್ಯರ್ಥ ಆಗ್ತದೆ, ಎಲ್ಲ ಸಾಲ್ವ್ ಆಗ್ತದೆ. ಬೇರೆ ಕೆಲಸ ಕಲ್ಸುವ ಕೋಚ ಈಗ ಕಾಂಗ್ರೆಸ್ ನಲ್ಲಿ ಎರಡು ಬಣಗಳಾಗಿದ್ದಾವೆ ಅಧಿಕಾರಕ್ಕಾಗಿ. ಏನು ಆತರ ಅಂತೂ ಏನಿಲ್ಲ, ನಾವೆಲ್ಲರೂ ಕಾಂಗ್ರೆಸ್ ಅಂದ್ರೆ ಒನ್ ಫ್ಯಾಮಿಲಿ ಇದೀವಿ. 135 ಜನ ನಾವೇನ್ ಆಯ್ಕೆ ಆಗಿದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮೊನ್ನೆಯೂ ಕೂಡ ಶಾಂಗ್ರಿಲಾದಲ್ಲಿ ನಡೆದಿರುವಂತಹ ಒಂದು ಇದರಲ್ಲಿ ಯೂನಿಲ್ಯಾಟ್ರಲಿ ಯುನಾನಿಮಸ್ ಆಗಿ ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ಒಂದು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲ ನಾವು ಶಾಸಕರು ಎಲ್ಲರೂ ಸೇರಿ ಬದ್ಧವಾಗಿದ್ದೀವಿ. ಸರ್, ಈಗ ಹೈಕಮಾಂಡ್ ತೀರ್ಮಾನ ರೆಡಿ ಇದೆಯಲ್ಲ ಸರ್, ಈಗ ಹೈಕಮಾಂಡ್ ತೀರ್ಮಾನ ರೆಡಿ ಇದೆ. ಈಗ ಆಲ್ರೆಡಿ ಅವರ ಇರ್ತಕ್ಕಂತ ಅವ್ರ ಹತ್ರ ಇರ್ತಕ್ಕಂತ ದಾರಿಗಳನ್ನ ಸೂತ್ರಗಳನ್ನ ಈಗಾಗಲೇ ಹೇಳಿದ್ದಾರೆ. ಇಲ್ಲ, ಏನು ಕಗ್ಗಂಟಿಲ್ಲ, ಇದು ಸಾಲ್ವ್ ಆಗ್ತದೆ, ಸಾಲ್ವ್ ಆಗ್ತದೆ. ಎಲ್ಲ ಮುಖಂಡರು ಎಲ್ಲರೂ ಸೇರಿ ನಾಳೆ ತನಕ ಇದು ಸಾಲ್ವ್ ಆಗಿ ತಮ್ಗೆಲ್ಲರೂ ಕೂಡ ನಮ್ಮ CLP ಲೀಡರ್ ಯಾರಿದ್ದಾರೆ ಅಂತ ತಮ್ಗೆ ಗೊತ್ತಾಗ್ತದೆ. ಓಕೆ ಓಕೆ ಓಕೆ.